ಆದ್ರೆ ನನ್ ಬಗ್ಗೆ ನಿಮ್ಗೆ ಕೋಪ ಇತ್ತು. ಚೇಚೆ, ತಪ್ಪ ತಿಳ್ಕೊಂಡಿದ್ದೀರಿ. ನಿಮ್ ಬಗ್ಗೆ ಯಾತ ಕೋಪ? ಸ್ನೇಹಿತರೆ, ಆತ್ಮೀಯರೆ, ನೋಡಿ, ಅದ್ಭುತವಾದ ಹಿರಿಯ ಕಲಾವಿದರು, ಅಮ್ಮ ಅಂತ ನಾನು ಕರಿತೀನಿ, ಲಕ್ಷ್ಮೀ ಚಂದ್ರಶೇಖರ್ ಅಮ್ಮ ಅವರು. ಯಾರು ಅಂತ ದಯವಿಟ್ಟು ಕೇಳ್ಬಿಡಿ. ಯಾರು ಅಂತ ನಿಮ್ಗೆ ಡೌಟ್ ಇದ್ರೆ, ಈಗ ಭೂಮಿಕಾ ಟಾಕೀಸ್ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಯಾಮೃಗ ಮರು ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ನೋಡಿ, ಮಾಯಾಮೃಗ ಧಾರಾವಾಹಿ ನಾವು ಯಾರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಮ್ಮನೇ ಸಂದರ್ಶನದಲ್ಲಿ ಹೇಳಿದ್ರು, ಬಹಳ ಜನ ಅದನ್ನು ಹೇಳ್ತಾರೆ, 4.5 ಆಯಿತು ಅಂದರೆ ಒಂಥರ ಕರ್ನಾಟಕಕ್ಕೆ ಕರ್ಫ್ಯೂ ಆಗ್ದಂಗೆ ಆಗ್ತಾಯಿತ್ತು ಒಂದು ಕಾಲದಲ್ಲಿ ಅಂತೇಳಿ. ಸೊ ಆ ಧಾರಾವಾಹಿಯ ಶಾಸ್ತ್ರಿಗಳ ಆ ಒಂದು ಕುಟುಂಬದಲ್ಲಿ ಶಾಸ್ತ್ರಿಗಳನ್ನು ನಿಭಾಯಿಸ್ತಾ ಮಕ್ಕಳನ್ನು ನಿಭಾಯಿಸ್ತಾ ಭಾಳ ಒದ್ದಾಡ್ತಿದ್ರು ಅಮ್ಮ. ಸೊ ಬಹಳ ಒಳ್ಳೆ ಕಲಾವಿದರು. ರಂಗಭೂಮಿ, ಧಾರಾವಾಹಿ, ಸಿನಿಮಾ, ಅಧ್ಯಾಪನ, ಬರವಣಿಗೆ, ಬಹುಮುಖ ಪ್ರತಿಭೆ ಅಮ್ಮವ್ರದ್ದು. ಬಹಳ ಅದ್ಭುತವಾದ ಸಂದರ್ಶನ ಅಮ್ಮ. ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ನಿಮಗೆ ನಾನು ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಮ್ಮ. ನಿಮ್ಮ ಅಭಿಮಾನಿಗಳಿಗೊಂದು ಒಳ್ಳೆಯ ಮಾತು. ಕಲೆ ಯಾವತ್ತೂ ನಮ್ಮ ಕೈ ಹಿಡಿಯತ್ತೆ. ಬೇರೆ ಏನೂ ಇಲ್ಲದೆ ಇದ್ದಾಗ ಕೂಡ ಒಂಟಿತನ ಅನುಭವಿಸುವ ಅವಕಾಶವೇ ಇರೋದಿಲ್ಲ. ಯಾಕೆಂದರೆ ಇವಾಗ ನೋಡಿ, ಪ್ಯಾಂಡಮಿಕ್ನಲ್ಲಿ ನನ್ನನ್ನು ಜೀವಂತವಾಗಿಟ್ಟಿರೋದು ಕೂಡ ಈ ಕಲೆಯ ಬಗ್ಗೆ ನಾನು ಮಾಡುವಂಥ ಆಲೋಚನೆಗಳು. ಸಾಹಿತ್ಯ, ಕಲೆ ಇವು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಬರೀ ದುಡ್ಡು ಎಣಿಸುವಂತಹ, ದುಡ್ಡು ತರುವಂತಹ ಕಾರ್ಯಗಳನ್ನೇ ಹುಡುಕೊಂಡು ಹೋದರೆ ನಮ್ಮ ಮನಸ್ಸಿಗೆ ಬೇಕಾದಂಥದ್ದು ಏನೂ ಸಿಗೋದಿಲ್ಲ. ಅದರಿಂದ ಯಾವತ್ತೂ ಕೂಡ ಅಷ್ಟೇ, ನಿಮ್ಮ ದೇಹವನ್ನು, ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಒಂದು ಯಾವುದಾದ್ರು ಒಂದು ಕ್ರೀಡೆಯನ್ನು ಅಭ್ಯಾಸ ಮಾಡಿ, ಮನಸ್ಸಿನ ಆರೋಗ್ಯಕ್ಕೋಸ್ಕರ ಯಾವುದಾದ್ರೂ ಒಂದು ಕಲೆಯನ್ನು ಇಟ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳೋದು ಆ ಮಾತು. ಎಸ್, ಅದ್ಭುತವಾದ ಜೀವನ ಪಾಠ ತಾವು ಹೇಳಿದ್ದು. ಅಂದರೆ ಅವೆರಡೇ ಅಲ್ಲ, ಅವು ಹೇಳ್ತಿರೋ ದೇಹ ಮನಸ್ಸು ಸರಿ ಇಟ್ಕೊಳ್ಳೋಕ್ಕೆ ವೃತ್ತಿನೂ ಮಾಡಿ ಅಂತ ಹೇಳಿದ್ದು. ಅದ್ರ ಜೊತೆಗೆ ಉಳಿದಂತೆ ಅಮ್ಮಂಗೆ ನನ್ನ ಕಡೆಯಿಂದ ಅಮ್ಮ ಧನ್ಯವಾದ. ಬಾನೀಲಿಯ ಕಿರಣಗಳು